ಇತ್ತು. ನನ್ನ ಪ್ರತಿಯೊಂದು ನಾನೇನು ಹೆಜ್ಜೆ ಇಡ್ತೀನೋ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡೆ, ಪ್ರತಿಯೊಂದರಲ್ಲೂ ಅವ್ನು ನನ್ನ ಜೊತೆ ಇದೆ. ಮೇಕಿಂಗ್ ಬಗ್ಗೆ ಮಾತಾಡ್ತಿದ್ವಿ, ಆಕ್ಷನ್ ಅಡ್ವೆಂಚರ್ ಜಾನರ್ ಅಂತಂದು ಗೊತ್ತು, ಆದ್ರೆ ಟೀಸರ್ ಅಲ್ಲಿ ನಾವು ನೋಡಿದಾಗ ಒಂದ್ ಕಡೆ ಆಕ್ಷನ್ ಇದೆ, ಮತ್ತೊಂದ್ ಕಡೆ ಪೇಟ್ರಿಯಟಿಸಮ್ ಇದೆ, ಸೊ ಗ್ಯಾಂಗ್ಸ್ ತರ ಈ ತರ ಒಂದಷ್ಟು ಕ್ವಶನ್ ಗಳು ಮಾಡುತ್ತೆ. ಅದ್ರ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ನಾವೇನ ಬರಿಬೇಕಲ್ಲ ಸಿನಿಮಾ ಕಂಟೆ ಕುತೂಹಲ ಇರ್ಲಿ ಇನ್ನೊಂದಷ್ಟು ಏನಂತಂದ್ರೆ, ಇವಾಗ ನಿಮ್ಗೆ ಎಲ್ಲಾರ್ಗು ಒಂದ್ ಪೇಟ್ರಿಯಟಿಸಮ್ ಅಂದಾಗ ಒಂದು ಇದ್ರಲ್ಲಿ ನಾವು ಇಂಡಿಯನ್ ಅಂತ ಹಾಕಿಸಿದಾಗ ಪೇಟ್ರಿಯಟಿಸಮ್ ಬರುತ್ತೆ. ಆ ಮತ್ತೆ ಆ ಟೋಟಲ್ ವಿಜುವಲ್ಸ್ ಎಲ್ಲ ನೋಡಿದಾಗ ಓ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾನ ಅಂತ ಬರುತ್ತೆ. ಎಲ್ಲಾರ್ಗು ಏನೇನ್ ಕ್ವಶನ್ ಮಾರ್ಕ್ ಗಳಿದೋ ಅದಂಗೆ ಇಟ್ಕೊಂಡು ಆ ಕ್ಯೂರಿಯಾಸಿಟಿಲಿ ನೀವ್ ಏನೇನೆಲ್ಲ ಬರೀತಿರೋ, ಏನೇನ್ ಎಲೆಬ್ರೇಟ್ ಮಾಡ್ತಿರೋ ಎಲ್ಲಾನು ಬರ್ರಿ. ಅದಕ್ಕೊಂದಿನ ನಮ್ಮ ರಿಲೀಸ್ ಸಿನಿಮಾ ಯಾವಾಗ ಬರುತ್ತಲ್ಲ ಅವತ್ತೊಂದಿನ ಆನ್ಸರ್ ಸಿಗುತ್ತೆ, ಅವಾಗ ನಾನೇ ಹೇಳ್ಬಿಡ್ತೀನಿ ರಿಲೀಸ್ ಆದ್ಮೇಲೆ ಕತೆನ ಹಿಂಗೆಲ್ಲ ಇತ್ತು ಅಂತ. ರಿಲೀಸ್ ಡೇಟ್ ಏನು ಅಂತಂದ್ರೆ ನೀವೇ ಇವಾಗ ತಾನೇ ಹೇಳಿದ್ರಿ, ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಡೇಟ್ ಅನೌನ್ಸ್ ನೋಡ್ಕೊಂಡೆ ನಾವು ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಯಾಕೆಂತಂದ್ರೆ ಅವ್ರು ಯಾವಾಗ ಬರ್ತಾರೆ, ಹಿಂದೆ ಬರ್ತಾರೋ ಮುಂದೆ ಬರ್ತಾರೋ ಅಂತ. ಇಲ್ಲ ಅದು ಏನಂತಂದ್ರೆ ನಮ್ಮ ಸಿನಿಮಾದು ಮೇಜರ್ ಏನಂತಂದ್ರೆ ಎಲ್ಲಾ ಕೆಲಸಗಳು ಮುಗ್ದೋಗಿದೆ, ಡಬ್ಬಿಂಗ್ ಮುಗ್ದಿದೆ, ಸಾಂಗ್ಸ್ಗಳ್ದೆಲ್ಲ ಮುಗ್ದಿದೆ, ಮತ್ತೆ ಟೋಟಲ್ ಶೂಟಿಂಗ್ ಮುಗ್ದೋಗಿ ಎಲ್ಲ ಮುಗ್ದಿದೆ. ನಮ್ಗಿರೋದು ಎರಡೇ ಎರಡು ಕೆಲಸ, ಒಂದು ರೀರೆಕಾರ್ಡಿಂಗ್, ಇನ್ನೊಂದು ಸಿ ಜಿ ವರ್ಕ್ಸ್. ಇವೆರಡರ ಮೇಲೇನೆ ನಮ್ಮ ಸಿನಿಮಾ ರಿಲೀಸ್ ನಿಂತಿರೋದು. ಆಲ್ಮೋಸ್ಟ್ ರೀರೆಕಾರ್ಡಿಂಗ್ ಈ ಅಂತ ಆಲ್ರೆಡಿ ಶುರುವಾಗಿದೆ, ಅದು ಒಂದು 2.5-3 months ಅಲ್ಲಿ ಅದು ಎಲ್ಲ ಮುಗಿಯುತ್ತೆ. ಸಿ ಜಿ ವರ್ಕ್ಸ್ ಎಲ್ಲ ಯಾವ ರೀತಿ ಕಂಬೈನ್ಡ್ ಆಗಿ ನಮಗ್ ಬರುತ್ತೋ ಅದನ್ನ ನೋಡಿಕೊಂಡು ಪ್ರೊಡ್ಯೂಸರ್ ಅವ್ರಿಗೆ ಯಾವ ಡೇಟ್ ಅನುಕೂಲ ಆಗಿರ, ಯಾಕೆಂತಂದ್ರೆ ಕನ್ನಡ ಸಿನಿಮಾ ಅಂತಂದಾಗ ನಾವು ಯಾವ ಡೇಟ್ ಬೇಕಾದ್ರೂ ರಿಲೀಸ್ ಮಾಡ್ಬೋದು. ಕನ್ನಡ ಸಿನಿಮಾ ಅಂತಂದಾಗ ಹೊರಗಡೆಗೆ ಒಂದು ಎಲ್ಲ ಒಂದು 5-6 ಸ್ಟೇಟ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂದಾಗ ಅಲ್ಲಿಂದ ಯಾವ್ಯಾವ ಸಿನಿಮಾಗಳು ನಮ್ಗೆ ಅಪೋಸಿಷನ್ ಗಳು ಬರ್ತವೆ, ಮತ್ತೆ ನಾವು ಯಾವ್ಯಾವ ಕಂಪ್ನಿಗಳ ಜೊತೆ ನಾವು ಕೊಲಾಬ್ರೇಟ್ ಆಗ್ಬೇಕು, ಮತ್ತೆ ಯಾವ ಡೇಟ್ ಅಲ್ಲಿ ಬಂದ್ರೆ ಪ್ರೊಡ್ಯೂಸರ್ಗೆ ಅನುಕೂಲ ಆಗುತ್ತೆ, ಅದನ್ನೆಲ್ಲ ಅವರೇ ನೋಡ್ಕೊಂಡು ಅವ್ರು ಡಿಸೈಡ್ ಮಾಡ್ಕೊಂಡು ಒಂದು ದಿನ ಇದೇ ರೀತಿ ಒಂದು ಪ್ರೆಸ್ ಮೀಟ್ ನ ಕರೆದು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಶೀಘ್ರದಲ್ಲೇ ಅನೌನ್ಸ್ಮೆಂಟ್ ಮಾಡೋದನ್ನ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಮಾರ್ಟನ್ ಸಿನಿಮಾ ನಿಮ್ಮ ಪ್ರಕಾರ ಯಾವಾಗ ರಿಲೀಸ್ ಆಗ್ಬೋದು? ಮರಿದನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧ್ರುವ ಸರ್ಜಾರ್ ಅವರ ಮೊಟ್ಟ ಮೊದಲನೆಯ ಪ್ಯಾನ್ ಇಂಡಿಯನ್ ಸಿನಿಮಾ ಭರ್ಜರಿಯಾಗಿ ರೆಡಿ ಆಗಿದೆ. ಹೆಚ್ಚಿನ ವಿಡಿಯೋಗಳು ಮತ್ತೆ ಸಿಗ್ತವೆ ಮುಂದಿನ ವಿಡಿಯೋದಲ್ಲಿ. ಸಿಗುವ ನಮಸ್ಕಾರ.